ಕರೆಸ್ಕೆ ಚಲೋ ಒಂದು ತೊಟ್ಟಿ ಮನೆ ಕಳಿಸಿದ್ರೆ ಇವಾಗಿನ ಜನರೇಷನ್ ಅವರ ಬಗ್ಗೆನೇ ಕೇಳಣ ಯಾಕಂದ್ರೆ ನಾವು ಜಾಸ್ತಿ ಮಾತಾಡಕ ಹೋಗಲ್ಲ ಕೀರ್ತಿ ಮೇಡಂ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತಾರೆ ಆ ತೊಟ್ಟಿ ಮನೆ ಬಗ್ಗೆ ನಮಸ್ಕಾರ ಮೇಡಂ ನಿಮಗೆ ಒಂದು ಖುಷಿ ಆಗ್ತಾ ಇದೆ ನಿಮ್ಮ ಫಾದರ್ ಗೆ ಹೇಳಿ ಈ ತರ ಇಂಡಿಯನ್ ಕಲ್ಚರ್ ಒಂದು ತೊಟ್ಟಿ ಮನೆ ಕಟ್ಟಿಸ್ಕೊಂಡಿರೋದಕ್ಕೆ ಈ ಮನೆ ಕಟ್ಟಿ ಎಷ್ಟು ವರ್ಷ ಆಯ್ತು ಮನೆ ಕಟ್ಟಿ 2 ವರ್ಷ ಆಯ್ತು ಬಿಫೋರ್ ದಟ್ ಐ ಥಿಂಕ್ 3-4 ಇಯರ್ಸ್ ಆಗಿದೆ ಕಟ್ಟಕ್ಕೆ ಶುರು ಮಾಡಿದಾಗ ಫೌಂಡೇಶನ್ ಎಲ್ಲಾ ಸ್ಟಾರ್ಟ್ ಮಾಡಿದಾಗ್ಲಿಂದ ನಮ್ದೊಂದು ಹಳೆ ಮನೆ ಇದೆ ಇಲ್ಲಿಂದ ಅಬೌಟ್ 2 ಕಿಲೋಮೀಟರ್ಸ್ ಅದು ತೊಟ್ಟಿ ಮನೆನೇ ಆದ್ರೆ ಇಟ್ಸ್ ಅ ಇನ್ನು ದೊಡ್ಡ ಮನೆ ಅದು ಓಕೆ ಅದೇ ರೀತಿ ಮೇಡಂ ಯಾಕೆ ನಿಮಗೆ ಇವೆಲ್ಲ ಆರ್ಸಿ ಮನೆ ಕಳ್ತಾರೆ ಈಗ ಪಾಶ್ಚಿಮಾತ್ಯ ಕಲ್ಚರ್ ಗೆ ಅಡ್ಜಸ್ಟ್ ಆಗಿಬಿಟ್ಟಿದ್ದಾರೆ ನಿಮಗೆ ಏನಕ್ಕೋಸ್ಕರ ತೊಟ್ಟಿ ಮನೆ ಕಟ್ಟಿಸ್ಕೋಬೇಕು ಅನ್ನಿಸ್ತು ಒಂದು ಸೆಂಟಿಮೆಂಟಲ್ ವ್ಯಾಲ್ಯೂ ಓಕೆ ಯಾಕೆ ನಿಮ್ಮ ತಾತ ಮುತ್ತ ಅತ್ತೆ ಒಂದು ತೊಟ್ಟಿ ಮನೆಯಲ್ಲಿ ಇದ್ದರು ಅದರ ತರ ಈ ತೊಟ್ಟಿ ಮನೆ ನಾವು ಹುಟ್ಟು ಬೆಳೆದಿದ್ದು ತೊಟ್ಟಿ ಮನೆನೇ ಓಕೆ ಅಂಡ್ ಇಲ್ಲಿ ವಿ ವಾಂಟೆಡ್ ಅ ತೊಟ್ಟಿ ಮನೆ ಮೇನ್ಲಿ ಬಿಕಾಸ್ ಗಾಳಿ ಗಾಳಿ ಅಂಡ್ ಈಗ ಎವ್ರಿಬಡಿ ವಾಂಟ್ಸ್ ಏರ್ ಕಂಡೀಷನಿಂಗ್ ಓಕೆ ಫ್ಯಾನ್ ಬೇಕೇ ಬೇಕು ಓಕೆ ಬಿಕಾಸ್ ಆಫ್ ದಿ ಹೀಟ್ ಯಾ This is all natural. Okay, okay. Yes, fan upyogistivi illa anta illa. But there's no need for an AC. AC. As of now. Okay. Ini RC mane kattidre ond AC bekagutte idralli no AC ini manalli AC illa. He there's a lot of heat. Okay. RCC produces heat. Heat. Okay. RCC nu upyogistivi illa anta illa. But we have hanchin mane. Okay. So, nodana madam ni mane ogade kottira. Idella mara ella totadde. Totadde. Whatever we had. ಮಿಸ್ಟರ್ ಪ್ಲೀಸ್ ಇದಕ್ಕೆ ಏನು ಅಂತ ಹೇಳಿದ್ರೆ ಇದು ಫಾಯರ್ ಆಕ್ಚುಲಿ ಇದು ಆಕ್ಚುಲಿ ಆಫೀಸ್ ರೂಮ್ ಅಂತ ಮಾಡಿತ್ತು ಬಟ್ ಫಾಯರ್ ಅಂತ ಕನ್ವರ್ಟ್ ಮಾಡಿದೀವಿ ಸೋ ದಟ್ ಯುಪಿಎಸ್ ಸ್ಲಿಪ್ಪರ್ಸ್ ಎಲ್ಲ ಮುಂದೆ ಹಿಂದೆ ವಾಟ್ ವಿ ಯೂಸ್ ಟು ಡು ನೌ ಹೊರಗ ಹಾಕಿದೇನು ಒಳಗ ಹಾಕ್ತಿರಲಿಲ್ಲ ಈಗ ನನ್ ಫಸ್ಟ್ ಫಾಲೋ ದಟ್ ಎಲ್ಲರೂ ಚಪ್ಪಲಿ ಒಳಗ ಹಾಕ್ತಾರೆ ನಿಮ್ಮ ಜನ ಅಥವಾ ಇಂಜಿನಿಯರ್ ಯಾರು ತಗೊಂಡ್ರೆ ಐಡಿಯಾಸ್ ಎಲ್ಲ ಎಲ್ಲರೂ ಆಲ್ ಆಫ್ ಅಸ್ ನನ್ ಸಿಸ್ಟರ್ ಯಾರು ತಗೊಂಡ್ರೆ ನೀವೇ ಮಾಡಿರೋದು ನೀವೇ ಆರ್ಕಿಟೆಕ್ಟ್ ಇದ್ದಾರೆ ಇದ್ದಾರೆ ನಮ್ಮ ತಾತಂದು ಕಸಿನ್ ದು ಮಗನೇ ಕಾಜೂರ್ ಅವರೇ ಅವರೇ ಸೋ ಅವರು ಹೀ ಪ್ಲಾನ್ಡ್ ದಿಸ್ ಬಟ್ ವಿ ಗೇವ್ ಹಿಮ್ ಅ ಲಾಟ್ ಆಫ್ ಐಡಿಯಾಸ್ ಬಟ್ ಎಂಡ್ ರಿಸಲ್ಟ್ ಅವರದೇ ವಾಟ್ ಎವರ್ ಹಾರ್ಡ್ ವರ್ಕ್ ಅವರದೇ ಪಾಪ ಹೌದು ಕವೀಂದ್ರ ಅಂತ ಅವರು ಇದು ಲಿವಿಂಗ್ ರೂಮ್ ಹೌದು ಎಲ್ಲಾ ಕಡೆಯಿಂದ ಡೋರ್ ಇದೆ ಈ ಮನೆ ಎಲ್ಲಾ ಕಡೆಯಿಂದ ಬೆಳಕು ಬರುತ್ತೆ ಅದು ಓಪನ್ ಹೌದು ಓಕೆ ಅದೇ ಮೇಡಂ ಅದು ರೂಮ್ ಅದು ಮೂರು ಬೆಡ್ ರೂಮ್ ಇದೆ ಮೂರು ಬೆಡ್ ರೂಮ್ ಇದೆ ಹೌದು ಇದು ವರಾಂಡಾ ಬರುತ್ತೆ ಇದು ವರಾಂಡಾ ಸುತ್ತ ವರಾಂಡಾ ಇದೆ ಈಗ 2 ಇಯರ್ಸ್ ಆಯ್ತು ಬಂದು ಸೋ ಸ್ಟಿಲ್ ಇನ್ನು ಲಾನ್ ಎಲ್ಲ ಹಾಕಬೇಕು ಬಟ್ ಮೋರ್ ದನ್ ಲಾನ್ ಆರ್ ಆರ್ನಮೆಂಟಲ್ ಪ್ಲಾಂಟ್ಸ್ ಓಕೆ ಹಣ್ಣಿನ ಗಿಡ ಓಕೆ ಅಂಡ್ ಇದರ ಫುಲ್ ಎಷ್ಟು ಜಾಗ ಇದೆ ಮೇಡಂ ಫುಲ್ ಇದರದ ಜಾಗ ಅದು ನಮಗೆ ಸೇರುತ್ತೆ ದಟ್ಸ್ ಅಬೌಟ್ 12 ಏಕರ್ಸ್ ಓ ಇದು ಮನೆ ಒಂದು ಔಟ್ ಸ್ಕರ್ಟ್ಸ್ ಇದು ಹೊರಗಡೆನೇ ವರಾಂಡಾ ಬರುತ್ತೆ ಈ ತರ ಯು ಶೇಪ್ ಯು ಶೇಪ್ ವರಾಂಡಾ ಬರುತ್ತೆ ಯು ಶೇಪ್ ಓಕೆ ಗ್ರೇಟ್ ಅದು ಸರ್ವೆಂಟ್ಸ್ ಗೆ ಟಾಯ್ಲೆಟ್ ಅಂಡ್ ಬಾತ್ರೂಮ್ ಬಿಕಾಸ್ ಅವರಿಗೂ ವಿ ಹ್ಯಾವ್ ಟು ಪ್ರೊವೈಡ್ ಸಮಥಿಂಗ್ ಅಂಡ್ ಹಿಂದೆ ಒಲೆ ಎಲ್ಲ ಇದೆ ಸೋ we want to grow as much of banana namge independent ಆಗಿ ಏನೇನು ಬೇಕು ಅಲ್ಲ ಮನೆ ದೇವಾಲಯ ಅಂತಿದ್ರೆ ಆ ತರ ಮನೆಗಳು ಏನೇನು ಬೇಕು ಇಲ್ಲೇ ಬೆಳೆಸಬಹುದು ಫುಲ್ ಔಟ್ಸೈಡ್ ಅಲ್ಲಿ ಒಂದು ಆರ್ಗಾನಿಕ್ ಇರಬಹುದು ಒಂದು ತರಕಾರಿನೂ ಹಾಕಿದೀವಿ ತರಕಾರಿನ ಹಾಕಿದ್ರೆ ಆರ್ಗಾನಿಕ್ ಹೌದು ಸೋ ಇದು ಲಿವಿಂಗ್ ರೂಮ್ ಮೂರು ಬೆಡ್ ರೂಮ್ ಇದೆ ಇದು ದೇವರ ಮನೆ ಯೂಶುವಲಿ ಎಲ್ಲ ಮನೆಗಳಲ್ಲಿ ಈಗ ಇಟ್ಸ್ ಅ ಸ್ಮಾಲ್ ದೇವರ ಮನೆ ಹೌದು ಏನಿಲ್ಲ ಸಿಂಪಲ್ ಇದು ಡೈನಿಂಗ್ ರೂಮ್ ಅಂಡ್ ಕಿಚನ್ ಇದು ಯುಟಿಲಿಟಿ ಏರಿಯಾ ಕಾಮನ್ ಬಾತ್ರೂಮ್ ಇದೆ ಪ್ಲಸ್ ಯುಟಿಲಿಟಿ ಎಲ್ಲ ಇದೆ ಈಗ ಸದ್ಯಕ್ಕೆ ಸ್ವಲ್ಪ ಸಾಮಾನು ಜಾಸ್ತಿ ಇದು ಬಿಬಿ ಶಿವಪ್ಪ ಅವರು ಹೌದು ಐ ಥಿಂಕ್ ಬಿಫೋರ್ ಹಿ ಗಾಟ್ ಮ್ಯಾರಿಡ್ ಇದು ಇದು ಅವ್ರ ತಂದೆ ಬಸಪ್ಪ ಅಲಾಜಿ ಮಸ್ತ್ ಅದು ನಮ್ಮ ಮುತ್ತಜ್ಜಿ ಮುತ್ತಮ್ಮ ಅಂತ ಇದು ನಮ್ಮ ಅಮ್ಮನ ತಾಯಿದು ತಂದೆ ತಾಯಿ ಬಿಜಾಪುರ್ ಅವರು ಜೆ ಎಸ್ ದೇಶ್ಮುಖ್ ಮತ್ತು ಉಮಾದೇವಿ ದೇಶ್ಮುಖ್ ಅಂತ ಇದು ದಿಸ್ ಇಸ್ ಇದು ಅಮ್ಮಂದ್ ಗನ್ She used to be a rifle champion. Okay. District level champion. Adu nam tande idu. I think that's my great grandfather's. Okay. He bought it from a British
ಕೌನಿಲ್ಲ ಅಮ್ಮ ಅದು ನೋ 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 ನಾಟ್ ಯೋರ್ಸ್ ಇದು ಡ್ಯಾಡಿಸ್ ಇಸ್ ಐ ಇದು ಬಾಟ್ ಇಟ್ ಫ್ರಮ್ ಅ ಬ್ರಿಟಿಷ್ ದಿಸ್ ಅಪ್ಪಾಜಿ ಹಾ ಇದು ಆಕ್ಚುಲಿ ನಮ್ಮ ತಾತ ಮುತ್ತಾತಂದು ಐ ಥಿಂಕ್ ಪಾಸ್ಡ್ ಆನ್ ಟು ಮೈ ಫಾದರ್ ಜಮ್ಮಾ ದೇಸಿ ಆಗಿದೆ ವೆದರ್ ದಿಸ್ ಎಷ್ಟು ವರ್ಷ ಇದಕ್ಕೆ ಇತಿಹಾಸ ಇದೆ ಐ ಡೋಂಟ್ ನೋ 300 ಇಯರ್ ಐ ಹ್ಯಾವ್ ನೋ ಕ್ಲೂ ಇಟ್ಸ್ ಅ ಜರ್ಮನ್ ಮೇಕ್ ಜರ್ಮನ್ ಮೇಕ್ ಓಕೆ ಸೋ ದಿಸ್ ಇಸ್ ಇಟ್ It's made in England. Sorry, not German. अंकल मन तोटी ಹೌದು ಸ್ಟೋನ್ ಬಿಕಾಸ್ ನಮಗೆ ವುಡ್ ಅಷ್ಟ ಅನುಕೂಲ ಇಲ್ಲ ಪರ್ಮಿಷನ್ ಸಿಗಲ್ಲ ಅಂಡ್ ಇಟ್ಸ್ ಅ ಲಾಟ್ ಆಫ್ ಹ್ಯಾಸಲ್ಸ್ ಅವರಿಗೆ ಮತ್ತೆ ಬ್ರೈಬ್ ಮಾಡಬೇಕು ನಮ್ದೇ ತೋಟ ಇದ್ರುವೆ ಯು ಹ್ಯಾವ್ ಟು ಬ್ರೈಬ್ ದೆಮ್ ಫಾರ್ ಲೈಸೆನ್ಸ್ ತಗೋಬೇಕು ಹೌದು ಹೌದು ಸೋ ದಿಸ್ ಇಸ್ ದ ಬೆಸ್ಟ್ ಆಪ್ಷನ್ ಅಂಡ್ ಕೂಲ್ ಆಗೋ ಇರುತ್ತೆ ಯಾಕಂದ್ರೆ ನಿಮಗೆ ಯಾಕಂದ್ರೆ ಈಗ ಒಂದು ಮನೆ ಕಟ್ಟೋಕೆ ನಿಮ್ಮ ಫಾದರಿಗೆ ಒಂದು ಎಷ್ಟು ಖರ್ಚು ಆಯ್ತು ಅಂತ ನಿಮ್ಮ ಅನಿಸಿಕೆ ಅಂದಾಜು ಓವರ್ಆಲ್ ಆಗಿ must be about 70 lakhs 70 lakhs land ಬಿಟ್ಟು ಒಂದು ಮನೆ ಫುಲ್ ಕನ್ಸ್ಟ್ರಕ್ಷನ್ 70 ಲಕ್ಷ गार्डन हिंदे सो वेजिटेबल एज वेल एज बाळे तोट इदे ಸೋ ಅಲ್ಲಿಗೆ ಹೋಗುತ್ತೆ ನೀರು ಅಲ್ಲಿಗೆ ಹೋಗುತ್ತೆ ಅದೇ ರೀತಿ ಮೇಡಂ ಈಗ ತುಂಬಾ ಜನ ಇರ್ತಾರೆ ಈಗ ನಮ್ಮ ಸಾವಿರಾರು ಜನ ಯುವಕರುಗಳು ಇರ್ತಾರೆ ಯಾಕೆ ನಿಮ್ಮಂತ ಹುಡುಗಿಯರು ಇರ್ತಾರೆ ಅವರಿಗೆ ಯಾವ ತರ ಮನೆ ಯಾಕಂದ್ರೆ ಎಲ್ಲರಿಗೂ ಒಂದು ಮನೆ ಕಟ್ಟಿಸ್ಕೊಳ್ಳಬೇಕು ಅಂತ ಒಬ್ಬ ಮನುಷ್ಯ ಹುಟ್ಟಿದ ಮೇಲೆ ಮನೆ ಕಟ್ಟಿಸ್ಕೊಳ್ಳಬೇಕು ಅಂತ ಒಂದು ಡ್ರೀಮ್ ಇರುತ್ತೆ ಅಂತವರಿಗೆಲ್ಲ ಏನು ಹೇಳಕ್ಕೆ ಇಷ್ಟಪಡ್ತೀರಾ ನೀವು ವೆಸ್ಟರ್ನ್ ಕಲ್ಚರ್ ಇಸ್ ವೆರಿ ಎಂಟೈಸಿಂಗ್ ಡೆಫಿನೆಟ್ಲಿ ಅಂದ್ರೆ ಆಕರ್ಷ ಪಡಂತದು ಆಕರ್ಷಣೆ ಜಾಸ್ತಿ ಹೌದು ಹೌದು ಸೋ ಕಂಫರ್ಟ್ಸ್ ಇರುತ್ತೆ But I think at the end of the day, we have to fall back on our culture. Okay. This is much more comfortable in different ways. Ega, you have natural light. Okay. Ellaru false ceiling haki. They have thousands of lights to provide light. AC ne illa illi. AC illa. We use fans. Okay. But ceiling fan ge provision illa. So we have stand fans. Okay. Otherwise, illa andre we have dodda windows and doors. Naaku kade ide. So there's natural light as well as wind and innond eno andre all of us have used local products adashtu local bricks ille martare tiles mangalurinda hunch mangalurinda because over here solpa kashta very good quality hunch sigakke id mel irudu mangalur hunch mangalur hunch okay and ee granite aste this is not any spanish granite or italian granite or enu illa this is what is this amma the kadapa kallokal ha adu the shining kottiradu and I think this is the cheapest it is 60 rupees or something per square foot idrkinta cheap sigutte but I think it seelutte onond kade so this is what we decided we wanted yakandre beredu we did not want tiles and all of that again heat producing okay idu neevu madhyana malgidru it is cool nimige aramaga nel mele malgidru aramage on feel comfortable irutte yes okay chali galadalli yes chali irutte aga I think we can wear socks and slippers and walk around but otherwise this house has a lot of sentimental value for us ಇದು ನಮ್ಮ ಗ್ರ್ಯಾಂಡ್ ಫಾದರ್ ಡ್ರೀಮ್ ಆಗಿತ್ತು ಓಕೆ ತೊಟ್ಟಿ ಮನೆ ತೊಟ್ಟಿ ಮನೆ ಅಲ್ಲ ಇವಾಗಿನ ಮರಗಳು ಕೊರತೆ ಇರೋದ್ರಿಂದ ಇವಾಗ ನ್ಯೂ ಮಾಡರ್ನ್ ಆಗಿ ತೊಟ್ಟಿ ಮನೆ ಕಟ್ಟಿದ್ದೀರಾ ಅದು ಬಟ್ ವಿತ್ ಸ್ಟೋನ್ಸ್ ಸ್ಟೋನ್ಸ್ ಹೌದು ಮತ್ತೆ ಇದು ಗೋಡೆ ಬಂದೆ ಯಾವುದು ಸ್ಟೋನ್ಸ್ ಅಥವಾ ನಿಮಗೆ ಮಡ್ ಇಟ್ಕೇನ ಇರತರ ಇಟ್ಕೆ ಇಟ್ಕೆ ಓಕೆ ಇಟ್ಕೆಲ್ ಮಾಡಿರೋದು ಇದು ಮತ್ತೆ ಹಂಚು ಮಂಗಳೂರು ಹಂಚು ಪ್ಲಸ್ ಕಡಪಕಲ್ಲ ಓಕೆ ಒಂದು 60 ಲಕ್ಷ ಟು 70 ಲಕ್ಷ ಖರ್ಚು ಆಗಿದೆ ಓಕೆ ಟೋಟಲ್ ಓವರ್ ಆಲ್ ಮನೆ ಹೌದು ಓಕೆ ಅದೇ ರೀತಿ ಈಗ ನಿಮ್ಮ ತರ ಯಾಕಂದ್ರೆ ಯುವ ಜನರೇಷನ್ ಒಂದು ಮನೆ ಕಟ್ಟಿಸ್ಕೊಬೇಕು ಅಂತ ಇರುತ್ತೆ ಎಲ್ಲರಿಗೂ ಡ್ರೀಮ್ ಒಂದು ಮನುಷ್ಯ ಹುಟ್ಟಿದ್ರೆ ಒಂದು ಮನೆ ಕಟ್ಟಿಸ್ಕೊಳ್ಳಬೇಕು ಅಂತ ಎಲ್ಲರೂ ಒಂದು ಹಠ ಇರುತ್ತೆ ಸಾಯದೊಳಗಡೆ ಒಂದು ಮನೆ ಕಟ್ಟಿಸ್ಕೊಬೇಕು ಅಂತ ಅಂತವರಿಗೆಲ್ಲ ನೀವು ಏನು ಹೇಳಕ್ಕೆ ಇಷ್ಟಪಡ್ತೀರಾ
ನಿಮ್ಮ ಜಾಗ ಇದ್ರೆ ಇಟ್ ಇಸ್ ದ ಬೆಸ್ಟ್ ಅದರ್ವೈಸ್ ಯು ಹ್ಯಾವ್ ಟು ಬೈ ದ ಲ್ಯಾಂಡ್ ಎಕ್ಸ್ಟ್ರಾ ಖರ್ಚಿರುತ್ತೆ ಅಂಡ್ ಸಿಟೀಸ್ ಅಲ್ಲಿ ಕೂಡ ಈ ತರ ಯು ಕ್ಯಾನ್ ಬಿಲ್ಡ್ ಇಲ್ಲ ಅಂತಲ್ಲ ದೇರ್ ಆರ್ ಅ ಲಾಟ್ ಆಫ್ ಆರ್ಕಿಟೆಕ್ಟ್ಸ್ ಅಂಡ್ ಎಂಜಿನಿಯರ್ಸ್ ಹೂ ವಿಲ್ ಗಿವ್ ಯು ಈಕೋ ಫ್ರೆಂಡ್ಲಿ ಡಿಸೈನ್ಸ್ ಮಾಡಿಕೊಡ್ತಾರೆ ವಿತ್ ಲೋಕಲ್ ಮೆಟೀರಿಯಲ್ ವೇರ್ ಯುವರ್ ಕಾರ್ಬನ್ ಫುಟ್ ಪ್ರಿಂಟ್ಸ್ ಆಲ್ಸೋ ಆರ್ ರೆಡ್ಯೂಸ್ಡ್ ಸೊ ಐ ಫೀಲ್ ವಾಟ್ ಎವರ್ ಯು ಕ್ಯಾನ್ ಅಫೋರ್ಡ್ You can get a home loan if you are a working professional. If you are a farmer, yes, you don't get a home loan. But if you are a working professional, you get a home loan. So I think whatever you can afford, build something small, what you can manage, where you don't have to depend on other people also. Yeah. Even mane kelsakagwe, it is, you can nave maadkobodu, kasa gudsi varskobodu, yaru barlilla andre. City galalli what we do is we depend a lot on servants. ಕೆಲಸದವ್ರು ಬರಲೇಬೇಕು ಅಡುಗೆಯವ್ರು ಬರಲೇಬೇಕು ಏನಾಯ್ತು ಅಂದ್ರೆ ಮೇಡಮ್ ನನಗೆ ಒಂದು ಖುಷಿ ಆಯ್ತು ಈಗ 70 lakhs ಮನೆ ಇದೊಂದು ಎಷ್ಟು ಸ್ಕ್ವೇರ್ ಫೀಟ್ ಇದೆ ಮೇಡಮ್ ಇದು ಗೊತ್ತಮ್ಮ 2000 ಅಪಾರ್ಟ್ಮೆಂಟ್ ಅಲ್ಲಿ ಇದೀನಿ ಅಪಾರ್ಟ್ಮೆಂಟ್ ಅಲ್ಲಿ ಬೆಳಕೆನೆ ಬರಲ್ಲ 80 lakhs rupees ಈಗ ನನಗೆ ನೋಡಿ ಒಂದು ಖುಷಿ ಆಗ್ತಾ ಇದೆ ನಾನು 80 lakhs rupees ನಮ್ದು ಹಳ್ಳಿಲಿ ಲ್ಯಾಂಡ್ ಗಳಿದೆ ಎಕರೆ ಗಟ್ಟಲೆ ಓಕೆನಾ ಇಲ್ಲಿ 3000 square feet ಒಂದು ಎಕರೆಗೆ ಬಂದು ಒಂದು 30-40 sites 1200 ಮೂರು ಸೈಟ್ 30-40 square feet ಮೂರು ಸೈಟ್ 3000 square feet ಆ ತರದಲ್ಲಿ ಒಂದು ಬ್ಯೂಟಿಫುಲ್ ಹೌಸ್ ಕಳಿಸಿದ್ರ ಯಾಕಂದ್ರೆ ಈಗ ಎಲ್ಲೇನ್ ಮಾಡ್ತಿದ್ರೆ ನಮಗೆ ಇದನ್ನ ನೋಡಿದ್ರೆ ಮನೆ ದೇವಾಲಯ ಓಕೆ ನಿಮ್ಗೆ ಇಲ್ಲಿ ಈ ತರ ಇಲ್ಲೇ ಅನ್ನಂಗಿಲ್ಲ ದೊಡ್ಡದ ಮನೆ ಮಕ್ಕಳ ಆಟದ ಸ್ಪೇಸ್ ಇದೆ ಯಾಕಂದ್ರೆ ನಿಮ್ಗೆ ಅಪಾರ್ಟ್ಮೆಂಟ್ ಒಳಗಡೆ ಇದೆ ಯಾವಾಗ ಬಿಸಿಲು ಬಂತು ಯಾವಾಗ ಮಳೆಗಾಲ ಏನು ಗೊತ್ತಾಗಲ್ಲ ಅಲ್ಲಿ ಬರೀ ಲೈಟ್ ಎಲ್ಲ ಇದಾಗಿರ್ತೀವಿ ನಿಮ್ಗೆ ಈ ಮನೆಗೆ ಬಂತು ಅಂದ್ರೆ ಆ ಕಡೆಯಿಂದಲೂ ಬಿಸಿಲು ಬರುತ್ತೆ ಈ ಕಡೆಯಿಂದ ಬಿಸಿಲು ಬರುತ್ತೆ ಯಾಕಂದ್ರೆ ನಿಮ್ಗೆ ಚಳಿಗಾಲ ಮಳೆಗಾಲ ಬೇಸಿಗೆ ಮೂರು ಡಿಫ್ರೆನ್ಸ್ ಗೊತ್ತಾಗುತ್ತೆ ಮನುಷ್ಯ ಒಂದು ಕಾಯಿಲೆನೂ ಬರಲ್ಲ ನಿಮ್ಗೆ ಎಲ್ಲಾದ್ರೂ ಒಂದು ಜೀವನ ನೋಡ್ಕೋಬಹುದು ಅಂತ ನನಗೆ ಫೀಲಿಂಗ್ ಆಗ್ತಾ ಇದೆ ಅದಕ್ಕೆ ನನಗೆ ಖುಷಿ ಆಗ್ತಾ ಇದೆ ಯಾಕೆಂದ್ರೆ ನನಗೆ ಈಗ ತೇಜಸ್ವಿನಿ ಆದರ್ಶ ತೇಜಸ್ವಿನಿ ಮತ್ತೆ ಸನ್ ಆಫ್ ಪ್ರತಾಪ್ ಡಾಟರ್ ಆಫ್ ಪ್ರತಾಪ್ ಇವ್ರ ಡಾಟರ್ ಅವ್ರ ಅಪ್ಪಗೆ ಹೇಳಿ ಅವರ ಯಾಕೆಂದ್ರೆ ಅವರ ಅವರ ಫಾದರು ಬಂದು ಒಂದು ಆರ್ಸಿ ಮನೆ ಕಟ್ಟಬೇಕು ಅಂದಾಗ ಅವ್ರ ಮಗಳು ಅವ್ರ ಫಾದರ್ಗೆ ಒತ್ತಾಯ ಮಾಡಿ ಅವರ ತಾತ ಯಾಕೆಂದ್ರೆ ಬಿಬಿ ಶಿವಪ್ಪನವ್ರ ಅವ್ರ ತಾತ ತಾತ ಅಲ್ಲ ಮೇಡಮ್ ತಾತ ಅವ್ರ ತಾತವ್ರ ಮನೆ ಹೆಂಗಿದೆ ಹಳೆ ಕಾಲದ ಮನೆ ಒಂದು ತೊಟ್ಟಿ ಮನೆ ಆ ಥರ ತೊಟ್ಟಿ ಮನೆ ಕಟ್ಟಬೇಕು ಅಂತ ಇದು ನ್ಯೂ ಕಲ್ಚರ್ ಕಟ್ಟಿ 2 years ಆಗಿದೆ ಫೈಟ್ ಮಾಡಿ ಒಂದು ಮನೆ ಕಟ್ಸ್ಕೊಂಡಿದ್ದಾರೆ ಯಾರಿಗೆ ಒಂದು ಅವ್ರಿಗೆ ಹಣಕ್ಕೆ ತಕ್ಕನಾಗಿ ಒಂದು ತೊಟ್ಟಿ ಮನೆ ಕಟ್ಸ್ಕೊಳ್ಳಿ ನಿಮಗೆ 3000 square feet ಆಗಿದೆ ಜಸ್ಟ್ ಒಂದು 2000 square feetಗೆ ಒಂದು ಆಸ್ಪೆಕ್ಟ್ ಬಿಲ್ಡ್ ಮಾಡಿ ಒಂದು ಕಟ್ಸ್ಕೊಳ್ಳಿ ಯಾಕಂದ್ರೆ ಈ ಥರ ಮನೆ ಬೇಕಾದ್ರೆ ತೇಜಸ್ವಿ ನೀವು ತೋರಿಸ್ತಾರೆ ಯಾವ ಥರ ಕಟ್ಸ್ಕೊಂಡಿದ್ದಾರೆ ಅವ್ರು ಇಂಟ್ರೊಡ್ಯೂಸ್ ಮಾಡ್ಕೊಡ್ತಾರೆ ಅವ್ರು ಯಾರು ಆರ್ಚಿಟೆಕ್ಟ್ ಕಟ್ಕೊಂಡಿರೋದು ಅಂತ ಕಟ್ಕೊಟ್ಟಿರೋದು ಅಂತ ನೀವೇನು ಹೇಳಕ್ಕೆ ಇಷ್ಟಪಡ್ತೀರಾ ಮೇಡಮ್ ಈ ಮನೆ ಬಗ್ಗೆ ಯಾಕೆ ನಿಮ್ ಫೀಲಿಂಗ್ಸ್ ಎರಡು ವರ್ಷದಿಂದ ಇದೀರಲ್ಲ ನಿಮ್ ಫೀಲಿಂಗ್ ಏನ್ ಅನುಭವದ ಬಗ್ಗೆ ಮನೆ ಬಗ್ಗೆ ಹೇಳ್ತೀರಾ ನಿಮ್ಗೆ ಯಾವ ತರ ಖುಷಿ ಅನಿಸ್ತಾ ಇದೆ ಒನ್ ಇಸ್ ದ ನ್ಯಾಚುರಲ್ ಏರ್ ಅಂಡ್ ಲೈಟ್ ನಿಮ್ಗೆ ಇವನ್ 7 ಗಂಟೆವರೆಗೂ ಯು ಡೋಂಟ್ ನೀಡ್ ಟು ಸ್ವಿಚ್ ಆನ್ ದ ಲೈಟ್ ಅಟ್ ಆಲ್ ಲೈಟ್ ಇಂದ ಸೇವ್ ಮಾಡಿದಂಗೆ ಹೌದು ಹೌದು ಓಕೆ ಅಂಡ್ ದೆನ್ ಬೆಳಿಗ್ಗೆ ಐ ಥಿಂಕ್ ಈಗಿನ ಜನರೇಷನ್ ಆಲ್ ಆಫ್ ಅಸ್ ವಾಂಟ್ ಟು ಸ್ಲೀಪ್ ಟಿಲ್ 8, 9, 10 o'clock ಆರ್ಗ್ಯಾನಿಕ್ ತೋಟ ಬೆಳೆದಿನಿ ಅಂತ ಹೇಳಿದ್ರೆ ಅದು ನೋಡೋಣ ಯಾವ ತರ ಇದೆ ಅಂತ ಇದು ವಾಟ್ ವಿ ಹ್ಯಾವ್ ಇಸ್ ಅನ್ ಆರ್ಗ್ಯಾನಿಕ್ ಗಾರ್ಡನ್ ಇಲ್ಲಿ ಫ್ರೂಟ್ಸ್ ಅಂಡ್ ವೆಜಿಟೇಬಲ್ಸ್ ಇದೆ ತೊಗರಿ ದೇರ್ಸ್ ಕರ್ಬೇವು ಸೊಪ್ಪು ಮಾವಿನಕಾಯಿ ಶುಂಠಿ ಅಂತೀವಿ ದ್ಯಾಟ್ ಇಸ್ ಯೂಸ್ ಫಾರ್ ಪಿಕಲ್ ಅರ್ಶಿನ ಬಾಳೆ ದೇರ್ಸ್ ಸಪೋಟ ಪಪಾಯ ಇನ್ನೇನೇನಿದೆ ಸೊ ದಿಸ್ ಇಸ್ ಬೇಸಿಕ್ಲಿ ವಾಟ್ ವಿ ಯೂಸ್ ಆರ್ಗ್ಯಾನಿಕ್ ಹೌದು ದನದ ಗೊಬ್ಬರ ಮಾವಿನದಿದೆ ಬಟರ್ ಫ್ರೂಟ್ ಇದೆ ಅಂಡ್ ತೊಟ್ಟಿಲಿ ನೀರ್ ಬೀಳುತ್ತಲ್ಲ ಮಳೆ ನೀರು ಪ್ಲಸ್ ಕಿಚನ್ ಕೂಡ ಯಾಕಂದ್ರೆ ಲಾಟ್ ಆಫ್ ಯಾವ್ದು ಪಾತ್ರೆ ತೊಳೆಯುತ್ತೀರ ಹೌದು ಇಲ್ಲಿಗೆ ಬರಂಗೆ ಅಂಡ್ ಅಲ್ಲಿ ಹಿಂದೆ ಸೀಮೆ ಹುಲ್ ಹಾಕಿದೀವಿ ಬಿಕಾಸ್ ವಿ ಹ್ಯಾವ್ ಕೌಸ್ ಸಮ್ಮರ್ ಅಲ್ಲಿ ವಿ ಡೋಂಟ್ ಹ್ಯಾವ್ ಗ್ರೀನ್ ಗ್ರಾಸ್ ಸೊ ದನಕ್ಕೆ ಬೇಕೇ ಬೇಕಲ್ಲ ಮೇವು ಸೊ ಅದಕ್ಕೆ ಸೀಮೆ ಹುಲ್ ಸ್ವಲ್ಪ ಇದೆ ಸೊ ಆಯುರ್ವೇದಿಕ್ ಗಿಡಗಳು ಯಾವ್ದು ಬೆಳೆದಿದ್ದಾರೆ ಮೇಡಮ್ ಇದ್ಯಾವ ಹಣ್ಣು ಗಿಡ ಆಯುರ್ವೇದಿಕ್ ಇಲ್ಲ ಐ ಡೌಟ್ ವಿ ಹ್ಯಾವ್ ಆಯುರ್ವೇದಿಕ್ ದಿಸ್ ಇಸ್ ಕಾಲ್ಡ್ ಇಂಗ್ಲಿಷ್ ಅಲ್ಲಿ ಇದಕ್ಕೆ ಕೇಪ್ ಗೂಸ್ಬೆರಿ ಅಂತೀವಿ ಕೇಪ್ ಗೂಸ್ಬೆರಿ ಇಟ್ ಇಸ್ ಗ್ರೀನ್ ರಾ ಆಗಿದೆ ಯೆಲ್ಲೋ ಇಶ್ ಆಗ್ಬೇಕಿದು ಅಂಡ್ ಒನ್ಸ್ ಯೆಲ್ಲೋ ಆದ್ರೆ ಯು ಕ್ಯಾನ್ ಪೀಲ್ ಇಟ್ ಈ ಹಣ್ಣು ಇದೆಯಲ್ಲ ಇದು ಯೆಲ್ಲೋ ಆಗಿರುತ್ತೆ You get it from Southeast Asia. I think it is 600-700 rupees per kilo. But idu naati. This is sweeter and nicer. India dalla. Ho, illa idu India adu. India adu. Haudu. Okay.
This is not the imported, imported one. So this is a small garden. ಮೆಣಸಿನಕಾಯಿ ಎಲ್ಲ ವಾಟ್ ಎವರ್ ವಿ ವಾಂಟ್ ವಿ ಹ್ಯಾವ್ ಗ್ರೋನ್ ಹಿಯರ್ ವೆಜಿಟೇಬಲ್ಸ್ ನಿಮಗೆ ಏನೇನು ಬೇಕು ನೀವೇ ಬೆಳೆಸಿ ಹೌದು ಅಲ್ಲಿ ಸ್ವಲ್ಪ ಬದನೆಕಾಯಿ ಇದೆ ಇದೇನು ತೋಟ ಇದೆ ಅಂಗಿ ನಮ್ಮ ಮನೆಗೆ ಇದು ಕಿವಿ ಫ್ರೂಟ್ ಐ ಥಿಂಕ್ ಆಲ್ ಆಫ್ ಅಸ್ ಈಟ್ ಕಿವಿ ಫ್ರೂಟ್ ಫ್ರಮ್ ನ್ಯೂಜಿಲೆಂಡ್ ಇದು ಕಿವಿ ಫ್ರೂಟ್ ಇಟ್ಸ್ ಅ ಕ್ರೀಪರ್ ಇದು ಸೊಪ್ಪು ಇಟ್ಸ್ ಜಸ್ಟ್ ಗ್ರೋನ್ ಹಂಗೆ ಸೊ ಎರಡಿದೆ ಕಿವಿ ಫ್ರೂಟ್ ಗಿಡ We have still not got a crop. Ishte ide hakdaglinda. So hoping in another 4-5 years, crop sigutte anta. And there are a lot of other plants. Gumte hannu. Gumte hannu anta sigutte. Isoppalli they make chutney. Chutney. Idu tinbodu neevu. Yes. Ganke hannu. Ganke hannu anta. Oh, howdu. Ganke hannu. Ganke hannu. ಗಂಟೆ ಹಣ್ಣು ಗಂಟೆ ಹಣ್ಣು ಚಟ್ನಿ ಸೊಪ್ಪಿನ ಚಟ್ನಿ ಎಲ್ಲ ಮಾಡ್ತಾರೆ ಸೊ ದಿಸ್ ಇಸ್ ದ್ಯಾಟ್ ಅಲ್ಲಿ ಇಲ್ಲಿ ಸ್ವಲ್ಪ ತೋಟನೂ ಇದೆ ಕಾಫಿ ತೋಟ ಹೌದು ಅದು ಶೆಡ್ ಬಟ್ ನಮಗೆ ಇನ್ನು ಕೌ ಶೆಡ್ ಕಟ್ಟಿಲ್ಲ ಸೊ ವಿ ಹ್ಯಾವ್ ದ ಹೌದು ದನನೂ ಇದೆ ಮೇಡಮ್ ಆಕ್ಚುಲಿ ಫೈನಲ್ ಆಗಿ ನಮ್ಮ ಯುವ ಜನತೆಗೆ ಯಾಕೆ ನನ್ನಂತ ಪರಿಸರ ಪ್ರೇಮಿಗಳಿಗೆ ಫೈನಲ್ ಆಗಿ ಏನು ಹೇಳಕ್ಕೆ ಇಷ್ಟಪಡ್ತೀರಾ ನೀವು ಏನಿಲ್ಲ ಐ ಥಿಂಕ್ ಆಲ್ ಆಫ್ ಅಸ್ ಹ್ಯಾವ್ ಸ್ಟಡೀಡ್ ಲಾಟ್ಸ್ ಎಮ್ ಎಸ್ ಸಿ ಮಾಡಿರ್ತೀವಿ ಎಂಜಿನಿಯರಿಂಗ್ ಆಲ್ ಆಫ್ ದಟ್ ಸೊ ಸಾರಿ ನಿಮ್ದು ಎಜುಕೇಶನ್ ಏನು ಅಂತ ಕೇಳಿಲ್ಲ ಐ ಹ್ಯಾವ್ ಎನ್ ಎಮ್ ಎಸ್ ಸಿ ಇನ್ ಸೈಕಾಲಜಿ ಎಮ್ ಎಸ್ ಸಿ ಇನ್ ಸೈಕಾಲಜಿ ಯೆಸ್ ಆಲ್ ಆಫ್ ಅಸ್ ವಾಂಟ್ ಟು ಏಪ್ ದ ವೆಸ್ಟರ್ನ್ ಕಲ್ಚರ್ ಓಕೆ ಇಟ್ ಇಸ್ ಫೈನ್ ಐ ಥಿಂಕ್ ವಿ ಶುಡ್ ಥಿಂಕ್ ದಟ್ ವೇ ಬಟ್ ಕಮ್ ಬ್ಯಾಕ್ ಟು ಅವರ್ ರೂಟ್ಸ್ ರೂಟ್ಸ್ ಇಂಡಿಯನ್ ರೂಟ್ಸ್ ಇಂಡಿಯನ್ ರೂಟ್ಸ್ ಓಕೆ ಬಿಕಾಸ್ ಐ ಥಿಂಕ್ ಆರ್ ಸಿವಿಲೈಸೇಷನ್ ಇಸ್ ಸಪೋಸ್ ಟು ಬಿ ದ ಓಲ್ಡೆಸ್ಟ್ ಓಕೆ ಸೊ ನಮ್ಮ ಹಿರಿಯವರಿಗೆ ಐ ಥಿಂಕ್ ದೇ ನೋ ಮೋರ್ ದೆನ್ ವಾಟ್ ವಿ ಹ್ಯಾವ್ ಲರ್ನ್ಡ್ ಇನ್ ದೀಸ್ 30-40 ಇಯರ್ಸ್ ಸೊ ಐ ಥಿಂಕ್ ದೇ ನ್ಯೂ ವಾಟ್ ದೇ ವರ್ ಡೂಯಿಂಗ್ ಈಗ ಈ ಮನೆನೂ ಅಷ್ಟೇ ಇಟ್ಸ್ ದೇರ್ ಓನ್ ಪ್ಲಾನ್ ತೊಟ್ಟಿ ಮನೆ ಮುಂಚಿಂದಲೂ ಇದೆ ವೈ ಡಿಡ್ ದೇ ಹೌದು ವೈ ಡಿಡ್ ದೇ ಡೂ ಇಟ್ ಫಾರ್ ನ್ಯಾಚುರಲ್ ಲೈಟ್ ಅಂಡ್ ಪಾಶ್ಚಿಮಾತ್ಯ ಕಲ್ಚರ್ ಯಾಕೆ ಇಂಡಿಯನ್ ಕಲ್ಚರ್ ಈ ತರ ಫೆಸಿಲಿಟೀಸ್ ಎಲ್ಲ ಇದ್ರೆ ನಮಗೆ ಖುಷಿ ಆಗುತ್ತೆ ನೋಡಿ ಇಂಡಿಯನ್ ಇದಕ್ಕೆ ಹೌದು ಅಂಡ್ ನಮ್ದೇನು ಇಲ್ಲಿ ಅಂದ್ರೆ ವಿ ಹ್ಯಾವ್ ಟು ಕಮ್ ಬ್ಯಾಕ್ ಟು ಅವರ್ ರೂಟ್ಸ್ ಬಿಕಾಸ್ ದಟ್ ಇಸ್ ವಾಟ್ ವಿ ನೋ ಬೆಸ್ಟ್ ವೆಸ್ಟರ್ನ್ ಕಲ್ಚರ್ನ ಏಪ್ ಮಾಡಕ್ ಹೋದ್ರೆ ಇಟ್ಸ್ ಹಾಫ್ ಅಂಡ್ ಹಾಫ್ ಹಾಫ್ ಬೇಕ್ಡ್ ಎಲ್ಲ ಅರ್ಧ ಅಲ್ಲಿಂದ ಇಲ್ಲಿಂದ ಸೊ ಇಟ್ಸ್ ಆಲ್ ಅ ಮಿಕ್ಸ್ಚರ್ ಅಂಡ್ ದೆನ್ ಇಟ್ ಡಸಂಟ್ ಬಿಕಮ್ ರೈಟ್ ಸೊ ವಾಟ್ ಐ ಫೀಲ್ ಇಸ್ ವಿ ಹ್ಯಾವ್ ಟು ಗ್ರೋ ಅವರ್ ಓನ್ ಫುಡ್ ಯು ಹ್ಯಾವ್ ಟು ಲಿವ್ ಹೆಲ್ದಿ ಈಟ್ ಹೆಲ್ದಿ ಗ್ರೋ ಆರ್ಗ್ಯಾನಿಕ್ ಫುಡ್ ಇನ್ನೊಂದೇನು ಅಂದರೆ ವಿ ಡು ನಾಟ್ ನೀಡ್ ಪ್ಲಾಸ್ಟಿಕ್ ಟು ಲಿವ್ ವಿ ಕ್ಯಾನ್ ಯೂಸ್ ಸ್ಟೀಲ್ ಬಾಕ್ಸಸ್ ಗ್ಲಾಸ್ ಬಾಕ್ಸಸ್ ಆರ್ ಬೌಲ್ಸ್ ಏನಾದರೂ ಆಯಿತು ಸ್ಟೀಲ್ ಬಾಕ್ಸ್ ಗ್ಲಾಸ್ ಬೌಲ್ಸ್ ಪ್ಲಾಸ್ಟಿಕ್ ಬೇಕು ಅಂತ ಇಲ್ಲವೇ ಇಲ್ಲ ಯು ದೆರ್ ಇಸ್ ನೋ ನೀಡ್ ಫಾರ್ ಪ್ಲಾಸ್ಟಿಕ್ ಸೊ ಐ ಥಿಂಕ್ ಆ್ಯಸ್ ಮಚ್ ಆಸ್ ಪಾಸಿಬಲ್ ವಿ ಹ್ಯಾವ್ ಟು ರೆಡ್ಯೂಸ್ ಅವರ್ ಪ್ಲಾಸ್ಟಿಕ್ ಕನ್ಸಂಪ್ಷನ್ ಬಿಕಾಸ್ ನೀವು ಯಾವುದೇ ಊರಿಗೆ ಹೋದರೂ ಯು ಸಿ ಪ್ಲಾಸ್ಟಿಕ್ ಥ್ರೋನ್ ಆಲ್ ಓವರ್ ಕೌಸ್ ಕ್ಯಾನ್ ಈಟ್ ಇಟ್ ಅಂಡ್ ಡೈ goats can eat it and die but not just that indirectly now plastic consume martidivi and it has a lot of chemicals which are carcinogenic andre cancer causing okay so it is not right so use whatever our old people used to use earthen pots aitu enadru aitu steel glass indian culture enadru aitu and minimize the plastic eshtagutte ashta minimize maadi anta adbitre next and then grow your own food which I already said but apart from Ayurvedic, that Indian. Yes and you have a lot of medicinal plants tulsi irbodu tulsi you can have diabetes ge I think they say amrutabali okay. so all of that viladele viladele all of that yeah. you can grow it here and you nimige jaasti jaga beku antanu illa tumar baruthe india dalli okay. dotpatre is good for your skin okay amel next madam inne en maadbeku antira ಆಮೇಲೆ ಇಂಡಿಯನ್ 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 ನೆಕ್ಸ್ಟ್ ಇಂಡಿಯನ್ ಪ್ರಾಡಕ್ಟ್ ಆ ತರ ಆಗಲಿ ಆ ತರ ಆಗಲಿ ಅಂಡ್ ಐ ಫೀಲ್ ಈಗ ನಾವು ಆಲ್ ಆಫ್ ಅಸ್ ವಾಂಟ್ ಟು ಹ್ಯಾವ್ ಕಾರ್ಬೋನೇಟೆಡ್ ಡ್ರಿಂಕ್ಸ್ ಪ್ಯಾಕೇಜ್ಡ್ ಫುಡ್ ಎಸ್ ಇಟ್ಸ್ ವೆರಿ ಈಸಿ ಮ್ಯಾಗಿ ತಂದು 2 ಮಿನಿಟ್ಸ್ ಇಟ್ಸ್ ರೆಡಿ ಲೈಕ್ ಯುವರ್ ಅಡ್ವರ್ಟೈಸ್ಮೆಂಟ್ ಬಟ್ ಇಟ್ಸ್ ನಾಟ್ ಹೆಲ್ದಿ ಇಟ್ಸ್ ಗೋಯಿಂಗ್ ಟು ಬಿ ವೆರಿ ಬ್ಯಾಡ್ ಫಾರ್ ಯೋರ್ ಹೆಲ್ತ್ ಅಂಡ್ ಈವನ್ ಯುವರ್ ಪೆಪ್ಸಿ ಕೋಕ್ ಐ ಆಮ್ ನಾಟ್ ಸೇಯಿಂಗ್ ಡೋಂಟ್ ಡ್ರಿಂಕ್ ಇಟ್ ಇಟ್ ಈಸ್ ಯೋರ್ ವಿಶ್ But I think we have to give our farmers something in return. Nam hirlikai irutte hallili hirlikai I don't think city people know what hirlikai is hirlikai nimbe hannu haudu nimbe hannu
So you support your own people by buying from them, buy local, grow your own food. ಫಾರ್ಮರಿಗೆ ಸಪೋರ್ಟ್ ಮಾಡಿ. ಹೌದು, ಟ್ರೂ. ಥ್ಯಾಂಕ್ ಯು ಮ್ಯಾಮ್. ಸುಮಾರು ಹಲವಾರು ವಿಷಯಗಳು ಹೇಳ್ಕೊಟ್ಟಿದ್ವಿ, ನಿಮಗೆ ಸಖತ್ತು ಖುಷಿ ಆಗುತ್ತೆ. ಯಾಕೆಂದರೆ ಇಂಡಿಯನ್ ಕಲ್ಚರ್ ನಿಮ್ಮ ಫಾದರ್ ಹೇಳಿ ಥರ ಒಂದು ಮನೆ ಕಟ್ಸ್ಕೊಟ್ಟಿದ್ರೆ ಪ್ರತಿಯೊಬ್ಬರಿಗೆ ಏನು ಹೇಳಕ್ಕೆ ಇಷ್ಟಪಡ್ತಿದೆ ಅಂದರೆ ತೇಜಸ್ವಿನಿ ಕೀರ್ತಿ ಅವ್ರ ಫಾದರಿಗೆ ಒಂದು ತೊಟ್ಟಿ ಮನೆ ಕಳಿಸಿದ್ದಾರೆ, ನಮಗೆ ನೋಡೇ ಖುಷಿ ಆಯಿತು. ಪ್ರತಿಯೊಬ್ಬರು ಆ ಥರ ಒಂದು ಯಾರಿಗೆ ಒಂದು ಖುಷಿ ಅನಿಸುತ್ತೆ ಅವರು ಒಂದು ಇಂಡಿಯನ್ ಕಲ್ಚರ್ ಬಗ್ಗೆ ಸಪೋರ್ಟ್ ಮಾಡ್ತಾರೆ. ಪ್ರತಿಯೊಬ್ಬರು ನಮ್ಮ ಇಂಡಿಯನ್ ಕಲ್ಚರ್ ಸಪೋರ್ಟ್ ಮಾಡಬೇಕು ಅಂತ ಹೇಳ್ತಾರೆ. ಅದು ಮಾತನಾಡ್ತೇನೆ. ಜೈ ಹಿಂದ್, ಜೈ ಭಾರತ್ ಮಾತೆ, ಒಂದೇ ಮಾತೆ. ಥ್ಯಾಂಕ್ ಯು.